ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇದ್ರಿ ಬೋಲ್ಸ್ಕೆ ಮತ್ತೆ ಒನ್ ಇಂಡಿಯಾವನ್ನ. ನಾನು ನಿಮ್ಮ ಮಿತ್ರ ಕಮಲಾಕರ್ ಭಟ್. ಪ್ರತಿದಿನದಂತೆ ನಿತ್ಯ ಭವಿಷ್ಯವನ್ನು ನಿಮಗೆ ತಿಳಿಸಬೇಕಿದ್ರೆ ನನಗೆ ಸಮಾಧಾನ ಇಲ್ಲ. ನಿಮಗೇನಾಗುತ್ತೆ ಎನ್ನುವಂಥ ಕುತೂಹಲ ಕೂಡ ನಿಮಗಿರುತ್ತೆ ತಾನೇ. ಅರಿಯೋಣ ಇವತ್ತಿನ ಫಲಾಫಲಗಳನ್ನು. ಪ್ರಥಮವಾಗಿ ಮೇಷರಾಶಿ, ಸಮಾಧಾನದ ಬದುಕು ನಿಮ್ಮ ಪಾಲಿ ಲಭ್ಯ ಆಗತ್ತೆ. ಮನೆಯಲ್ಲಿ ಕೂಡ ನೆಮ್ಮದಿಯನ್ನೇ ನೀವು ಕಾಣ್ತೀರಿ. ಸುಂದರವಾದಂಥ ಕನಸಿಗೆ ಭಗವಂತನ ಸಾಕ್ಷಾತ್ಕಾರ ಅಥವಾ ಭಗವಂತನ ಅನುಗ್ರಹ ಖಂಡಿತ ಲಭಿಸೇ ಲಭಿಸುತ್ತೆ, ಭಕ್ತಿ ಇದ್ದಲ್ಲಿ ಮಾತ್ರ. ಜೊತೆಗೆ ಹಿರಿಯರನ್ನು ನೋಯಿಸಬೇಡಿ. ಯಾವ ಕಾಲಕ್ಕೂ ಹಿರಿಯರ ಮಾತಿಗೆ ಗೌರವಾದರಗಳನ್ನು ತೋರಿಸಿದರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಮಾಡುತ್ತಿರುವಂಥ ಉದ್ಯಮದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಪತ್ರಿಕಾ ಮಿತ್ರರಿಗೆ ಅನುಕೂಲ. ನಿರ್ದಿಷ್ಟ ಗುರಿಯನ್ನು ತಲುಪಲಿಕ್ಕೆ ಭಗವತ್ ಕೃಪೆ ಲಭ್ಯವಾಗಿ ಆಗತ್ತೆ. ಭಗವತ್ ಕೃಪೆಗಾಗಿ ನೀವು ಮಾಡಬೇಕಾದ್ದು ಈ ದಿನ ಈಶ್ವರನ ಆರಾಧನೆ. ಇನ್ನು ವೃಷಭ ರಾಶಿ, ಆರ್ಥಿಕ ವ್ಯವಸ್ಥೆ ಕುಸಿತಗೊಳ್ಳುತ್ತೆ. ವಿಪರೀತವಾದಂಥ ಆರೋಗ್ಯದ ಏರುಪೇರುಗಳನ್ನು ಕಾಣುವ ಸಾಧ್ಯತೆ. ಬೇರೆಯವರಿಂದ ಇಲ್ಲಸಲ್ಲದಂಥ ಆರೋಪ ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಿ ಸಾಲ ಮಾಡಿಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿಗಳು. ಖನಿಜೋತ್ಪನ್ನಗಳಲ್ಲಿ ಕೂಡ ವಿಪರೀತವಾದಂಥ ಸೋಲು ಅಥವಾ ನಿಮ್ಮ ಮೇಲೆ ಇಲ್ಲಸಲ್ಲದಂಥ ಒಂದಿಷ್ಟು ಮಟ್ಟದ ಆಪಾದನೆಗಳಿಗೆ ಸಿಲುಕಿ ಹಾಕಿಕೊಳ್ಳುವಂಥ ಲಕ್ಷಣ ಕೂಡ ಕಂಡುಬರ್ತಾ ಇದೆ. ಜಾಗೃತರಾಗಿ ಮಾತ್ರ ನೀವಿರಲೇಬೇಕು. ಹೆಣ್ಣುಮಕ್ಕಳ ಆರೋಗ್ಯ ಸ್ಥಿತಿಯ ಜೊತೆಗೆ ಮಾನಸಿಕ ಕಿರಿಕಿರಿಯಿಂದ ವಿಪರೀತವಾಗಿ ಹಿಂಸೆಗೆ ಒಳಗಾಗ್ತೀರಿ. ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಶಿವನಾಮ ಸ್ಮರಣೆ ಬಂದೇ ನಿಮಗಿರುವಂಥ ಮಾರ್ಗೋಪಾಯ. ಶಿವನನ್ನು ಸ್ಮರಣೆ ಮಾಡಿಕೊಳ್ಳಿ, ಭಗವಂತ ಹರಸ್ತಾನೆ. ಇನ್ನು ಮಿಥುನ ರಾಶಿ, ಸಾಮಾನ್ಯವಂಥ ದಿನ. ವಿಪರೀತವಾಗಿ ಆತುರದ ನಿರ್ಧಾರವನ್ನು ಯಾವ ವಿಚಾರದಲ್ಲೂ ತೆಗೆದುಕೊಳ್ಳಬೇಡಿ ಎನ್ನುವಂಥ ನನ್ನ ಸಲಹೆ. ತೀರ್ಮಾನವನ್ನು ನೀವು ತೆಗೆದುಕೊಳ್ಬೋದು. ರಾಜಕೀಯ ರಂಗದಲ್ಲಿ ಹಿನ್ನಡೆಯನ್ನು ಕಾಣುವಂಥ ಲಕ್ಷಣ. ಕೆಲವರಿಗೆ ಕಂಡರೆ ಕೆಲವರು ಅತೀತವಾದಂತಹ ಕೆಲವು ದೈವಿಕವಾದಂತಹ ದೇವಸ್ಥಾನದ ಅಥವಾ ದೇವತಾ ಅನುಗ್ರಹದಿಂದ ಒಳ್ಳೆಯ ಫಲಾಫಲಗಳನ್ನೇ ಕೆಲವರು ಅನುಭವಿಸ್ತೀರಾ. ಹಾಗೆ ವ್ಯಾಪಾರಿಗಳಿಗೆ ಅನುಕೂಲಪ್ರದವಂಥ ದಿನ. ಕೆಲವರಿಗೆ ಮಾತ್ರ ಆರಕ್ಷಣಾಧಿಕಾರಿಗಳಿಗೆ ಒಂದಿಷ್ಟು ಮಟ್ಟದ ಅಸಮಾಧಾನವನ್ನು ಕೂಡ ಕಾಣಬಹುದಾದಂಥ ಲಕ್ಷಣಗಳಿದೆ. ಹಾಗಾದರೆ ಸಮಸ್ಯೆಗಳ ನಿವಾರಣೆಗೆ ಶಿವನ ಆರಾಧನೆಯನ್ನು ನೀವು ಮಾಡಿದರೆ ಅಥವಾ ಶನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡರೆ ಆಂಜನೇಯನನ್ನು ಸ್ತುತಿಸಿದರೆ ನಿಮ್ಮ ಜೀವನ ಪಾವನವಾಗುತ್ತೆ, ಒಳ್ಳೆಯದಾಗಲಿ. ಇನ್ನು ಉಳಿದಂಥ ರಾಶಿಯನ್ನು ಅವಲೋಕಿಸೋದಾದರೆ ಕರ್ಕಾಟಕ ರಾಶಿ. ಮಾನಸಿಕವಾದಂಥ ಕಿರಿಕಿರಿ ದೂರ ಆಗುತ್ತೆ. ಸಮಾಧಾನ ಭರಿತವಂಥ ಜೀವನವನ್ನು ಪಡ್ಕೊಳ್ತೀರಿ. ಮನೆಯಲ್ಲಿ ಕೂಡ ನೆಮ್ಮದಿಯನ್ನು ಕಾಣ್ತೀರಾ. ಬಂಧು ಮಿತ್ರರ ಸಹಕಾರ ಕೂಡ ಲಭ್ಯ ಆಗುತ್ತೆ. ಯಾರ್ಯಾರು ವ್ಯಾಪಾರಿಗಳಿದ್ದೀರೋ, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ದೊಡ್ಡ ದೊಡ್ಡ ಹೋಲ್ಸೇಲ್ ವ್ಯಾಪಾರಿಗಳಿರ್ಬೋದು, ಎಲ್ಲರಿಗೂ ಕೂಡ ಧನಾತ್ಮಕವಾದಂಥ ವ್ಯವಸ್ಥೆ ಸಬಲಗೊಳ್ಳುತ್ತೆ. ಮಕ್ಕಳಿಗೆ ಅನುಕೂಲಕರವಾದಂಥ ವಾತಾವರಣ. ವಿದ್ಯಾರ್ಥಿಗಳಿಗೆ ಶುಭ. ಗಣಪತಿ ಮತ್ತು ಈಶ್ವರನ ಆರಾಧನೆ ನಿಮಗೆ ಅನುಕೂಲ ಎನ್ನುವ ನನ್ನ ಸಲಹೆ. ತೀರ್ಮಾನ ನಿಮಗೆ ಬಿಟ್ಟು ವಿಚಾರ. ಇನ್ನು ಉಳಿದಂಥ ರಾಶಿಯನ್ನು ಅವಲೋಕಿಸೋದಾದರೆ ಸಿಂಹರಾಶಿ. ವಿಪರೀತವಾದಂಥ ಹದಗೆಟ್ಟ ಆಯಾಸ ನಿಮ್ಮನ್ನು ಹಾಸ್ಪಿಟಲ್ನತ್ತ ನಿಮ್ಮ ಮುಖವನ್ನು ಮಾಡುವಂತೆ ಆಗ್ಬೋದು. ಅಂದರೆ ಡಾಕ್ಟರ್ ನೋಡುವಂಥ ಪರಿಸ್ಥಿತಿ ಬರ್ಬೋದು. ಮಧುಮೇಹ, ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು ನಿಮ್ಮನ್ನು ಅಧಿಕ ಪ್ರಮಾಣದಲ್ಲಿ ಕಾಡುವಂಥ ಲಕ್ಷಣ. ಬೇರೆಯವರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಮಾಡುತ್ತಿರುವಂಥ ಉದ್ಯಮದಲ್ಲಿ ಶ್ರದ್ಧೆ ನೀಡಿ. ಮನಸ್ಸು ಡೋಲಾಯಮಾನವಾಗಿರುತ್ತೆ. ಮಾಡಲೋ ಬಿಡಲೋ, ಹೋಗಲೋ ಬೇಡೋ ಎನ್ನುವಂಥ ತೀರ್ಮಾನ ಇರುತ್ತೆ. ಖಂಡಿತ ದೃಢವಾದಂಥ ತೀರ್ಮಾನದಿಂದ, ದೃಢ ನಿರ್ಧಾರದಿಂದ ಯಶಸ್ಸನ್ನು ನೀವು ಪಡ್ಕೊಳ್ತೀರಿ. ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಅತ್ಯಗತ್ಯ. ವಿದ್ಯಾರ್ಥಿಗಳ ಉನ್ನತ ಕನಸು, ಉನ್ನತ ವ್ಯಾಸಂಗವನ್ನು ಮಾಡಬೇಕಂಥ ಕನಸಿಗೆ ತಣ್ಣೀರೆರಚುವಂಥ ಸಾಧ್ಯತೆ ಕೂಡ ಕೆಲವರಿಂದ ನಡೀಬೋದು. ಹೆದರಬೇಡಿ. ಈಶ್ವರನ ಆರಾಧನೆ ಎಲ್ಲವನ್ನು ಕೂಡ ಸರಿ ಮಾಡುತ್ತೆ. ಭಗವತ್ ಕೃಪೆ ನಿಮಗಿರಲಿ. ಇನ್ನು ಕನ್ಯಾರಾಶಿ, ಮಾನಸಿಕವಂಥ ಕಿರಿಕಿರಿ ಮುಂದುವರಿಯುವಂಥ ಸಾಧ್ಯತೆ. ವಿಪರೀತವಾದಂಥ ಒಂದಿಷ್ಟು ಮಟ್ಟದ ದೇಹಾಯಾಸ, ಇಲ್ಲಸಲ್ಲದಂಥ ಒಂದಿಷ್ಟು ಮಟ್ಟದ ಮಾನಸಿಕವಂಥ ಕಿರಿಕಿರಿಯಿಂದ ಮಾಡುತ್ತಿರುವಂಥ ಉದ್ಯಮದ ಏರುಪೇರುಗಳನ್ನು ಕೂಡ ಕೆಲವರು ಕಂಡರೆ ಕೆಲವರಿಗೆ ಒಳ್ಳೆಯದಂಥ ಫಲಗಳೇ ಲಭ್ಯವಾಗುತ್ತೆ. ಅರ್ಧಾಷ್ಟಮ ಶನಿ ಇರೋದರಿಂದ ಜಾಗೃತರಾಗಿರಬೇಕು. ಶಿವನ ಮತ್ತು ಆಂಜನೇಯನ ಆರಾಧನೆಯಿಂದ ಸಮೃದ್ಧಿಯನ್ನು ನೀವು ಪಡ್ಕೊಳ್ತೀರಿ. ತುಲಾರಾಶಿಗೆ ಬಂಪರ್ ಡೇ. ಯಾವ ಕೆಲಸ ಬೇಕಾದರೂ ಕೂಡ ಶ್ರದ್ಧೆಯಿಂದ ಮಾಡಿದರೆ ಲಾಭ ನಿಮ್ಮನ್ನು ಅರಸು ಬರುತ್ತೆ. ಸ್ಥಿರಾಸ್ತಿಯಿಂದ ಲಾಭವನ್ನು ಪಡ್ಕೊಳ್ತೀರಿ. ಮನೆಯಲ್ಲಿ ಕೂಡ ನೆಮ್ಮದಿಯನ್ನು ಕಾಣುವಂಥ ಲಕ್ಷಣ. ಮಕ್ಕಳಿಂದ ಶುಭ ವಾರ್ತೆಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಸಂಗದ ಕನಸು ನನಸಾಗತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರ, ಅದಕ್ಕೆ ಸುಗಮ ಮಾರ್ಗ ಈ ದಿನ ಲಭಿಸುತ್ತೆ. ಹಲವರಲ್ಲಿ ಕೆಲವರಿಗೆ ಮಾತ್ರವೇ. ಪ್ರಗತಿ ಕಾಣಬೇಕಲ್ವಾ, ನೀವು ಮಾಡಬೇಕಾದ್ದು ಶಿವನ ಆರಾಧನೆ. ಇನ್ನು ಉಳಿದಂಥ ರಾಶಿಯನ್ನು ಅವಲೋಕನವನ್ನು ಮಾಡೋದಾದರೆ ವೃಶ್ಚಿಕ ರಾಶಿ. ಒಂದಿಷ್ಟು ಮಟ್ಟದ ಅಡೆತಡೆಗಳು ನಿಮ್ಮನ್ನು ಬಾಧಿಸ್ಬೋದು. ಪ್ರಾಣಿಪ್ರಿಯರಿಗೆ ಒಂದಿಷ್ಟು ಅನುಕೂಲವನ್ನು ಪಡ್ಕೊಳ್ತೀರಿ. ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಸರಿಯಾಗಬೇಕು ಅಂದರೆ ಕೋತಿಗಳಿಗೆ ಒಂದಿಷ್ಟು ಹಣ್ಣನ್ನು ಹಾಕುವಂಥ ಪ್ರಕ್ರಿಯೆಗೆ ಮುಂದಾಗುವಂಥದ್ದು ಬಹಳ ಉತ್ತಮ. ಅಥವಾ ಪಕ್ಷಿಗಳಿಗೆ ನಾಲ್ಕು ಕಾಳನ್ನು ಬಿಸಾಡಿ ಹೊರಟೋಗಿ ಜೀವನ ಸುಗಮ ಆಗ್ತಾ ಬರುತ್ತೆ. ಹೆದರೋದು ಬೇಡ. ಧೈರ್ಯವನ್ನು ಗೆಡದೆ ಮಾಡುತ್ತಿರುವಂಥ ಕೆಲಸವನ್ನು ಮುಂದುವರಿಸಿ. ಹೆಣ್ಣು ಮಕ್ಕಳನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಕಿರಿಕಿರಿಯೇ ಕಂಡು ಬರೋದರಿಂದ ಸಮಸ್ಯೆಗಳಿರುವ ನಿವಾರಣೆಗೆ ಹೇಳಿದಂಥ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಒಳ್ಳೆಯದು, ಒಳ್ಳೆಯದಾಗಲಿ. ಇನ್ನು ಉಳಿದಂಥ ರಾಶಿ ಧನು.
ಮಾನಸಿಕವಾದಂಥ ಕಿರಿಕಿರಿ ವಿಪರೀತಗೊಳ್ಳುತ್ತೆ, ಹದಗೆಟ್ಟಂಥ ಆರೋಗ್ಯ ಹೈರಾಣಾಗುವಂತೆ ಮಾಡುತ್ತೆ, ವಿಪರೀತವಾಗಿ ಇಲ್ಲಸಲ್ಲದಂಥ ಆರೋಪಗಳಿಗೆ ಕೂಡ ತುತ್ತಾಗ್ತೀರಿ, ರಾಜಕೀಯ ರಂಗದಲ್ಲಿ ಹಿನ್ನಡೆ, ಸಣ್ಣ ಪುಟ್ಟದಾದಂತಹ ಒಂದಿಷ್ಟು ಮಟ್ಟದ ವ್ಯಾಪಾರಿಗಳಿಗೆ ಅಡೆತಡೆಗಳನ್ನು ಎದುರಿಸುವಂತಹ ಲಕ್ಷಣ, ಇಲ್ಲಸಲ್ಲದಂತಹ ಕೆಲವು ಸಮಸ್ಯೆಗಳು ಎಡಬಿಡದೆ ನಿಮ್ಮನ್ನು ಕಾಣಬಹುದು. ಸಮಸ್ಯೆಗಳನ್ನು ನಿವಾರಿಸ್ಕೋಬೇಕಲ್ವೇ, ನೀವು ಮಾಡಬೇಕಾದಿಷ್ಟೇ, ಅದುವೇ ಶಿವನ ಆರಾಧನೆ ಎನ್ನುವಂಥ ನನ್ನ ಸಲಹೆ. ತೀರ್ಮಾನ ನಿಮಗೆ ಬಿಟ್ಟು ವಿಚಾರ. ರಾಶಿ ಮಕರ, ಸಾಮಾನ್ಯವಾದಂಥ ದಿನ, ಆತುರದ ನಿರ್ಧಾರ ಖಂಡಿತ ಒಳ್ಳೆಯದಲ್ಲ, ಶನಿ ಪ್ರಭಾವ ಇದೆ ಅನ್ನೋದನ್ನು ಮರಿಬೇಡಿ, ಯಾವ ಕಾರಣಕ್ಕೂ ಅಹಂಕಾರವನ್ನು ತೋರಬೇಡಿ, ಬಂಧು ಮಿತ್ರರ ಮಧ್ಯದಲ್ಲಿ ಕಲಹದ ಭಾವನೆ ಖಂಡಿತ ಉತ್ತಮ ಅಲ್ಲ, ಮಕ್ಕಳನ್ನು ಅತಿಯಾಗಿ ಗದರಿಸುವಂಥದ್ದು ಕೂಡ ಉತ್ತಮ ಅಲ್ಲ, ಹೆಂಡತಿ ಮನಸ್ಸನ್ನು ಖಂಡಿತ ನೋಯಿಸೋದು ಕೂಡ ನಿಮ್ಮ ಪಾಲಿಗೆ ಉತ್ತಮ ಅಲ್ಲವೇ ಅಲ್ಲ. ಎಲ್ಲ ರೀತಿಯಾದಂಥ ಪ್ರಗತಿಗೆ ನೀವು ಮಾಡಬೇಕಾದ್ದು ಶಿವನ ಆರಾಧನೆ. ಇನ್ನು ರಾಶಿ ಕುಂಭ, ಸುಖಪ್ರದವಾದಂಥ ದಿನ, ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ, ಅನೇಕ ದಿನಗಳಿಂದ ಬರಬೇಕಂಥ ಹಣಕಾಸಿನ ವ್ಯವಸ್ಥೆ ಕೂಡ ನಿಮ್ಮ ಕೈಗೆಟುಕತ್ತೆ, ಸ್ನೇಹಿತರಿಂದ ವಂಚಿತರು ನೀವಾಗಿದ್ದಲ್ಲಿ ಅಂತಹ ವಂಚನೆಯಿಂದ ದೂರಾಗ್ತೀರಿ, ಕೆಲವು ರೀತಿಯಾದಂಥ ನಿದರ್ಶನಗಳಿಂದ ಸತ್ಯದರ್ಶನ ನಿಮಗೆ ಅರಿವಾಗುತ್ತೆ, ಇದರಿಂದ ಲಾಭಗಳನ್ನೇ ಗಳಿಸ್ಕೋತೀರಿ. ಆದರೂ ಕೆಲವರಿಗೆ ಕಸಿವಿಸಿಯ ವಾತಾವರಣ ಯುವತಿಯರ ಜೀವನದಲ್ಲಿ ಪ್ರೇಮ ವೈಫಲ್ಯ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಎನ್ನುವುದನ್ನು ಮಾತ್ರ ಮರಿಬೇಡಿ. ಗಣೇಶನ ಆರಾಧನೆಯನ್ನು ಶಿವೋಪಾಸನೆಯನ್ನು ಮಾಡುವಂಥ ಬಹಳ ಉತ್ತಮ, ಒಳ್ಳೆಯದಾಗಲಿ. ಇನ್ನು ಮೀನರಾಶಿ, ಶುಭಪ್ರದವಂಥ ದಿನ, ಎಲ್ಲ ರೀತಿಯಂಥ ಲಾಭಗಳನ್ನು ನೀವು ಗಳಿಸ್ಕೋತೀರಿ, ಮನೆಯಲ್ಲಿ ಕೂಡ ನೆಮ್ಮದಿಯನ್ನು ಕಾಣುವಂಥ ಲಕ್ಷಣ, ಬಂಧು ಮಿತ್ರರ ಸಂಪೂರ್ಣವಾದಂಥ ಕಿರಿಕಿರಿ ದೂರ ಆಗುತ್ತೆ, ನಿರ್ದಿಷ್ಟ ಗುರಿಯನ್ನು ನೀವು ತಲುಪ್ತೀರಿ, ದಿನದಿಂದ ದಿನಕ್ಕೆ ಜನಪ್ರಿಯ ವ್ಯಕ್ತಿಗಳಾಗಿ ಮಾರ್ಪಾಡಾಗ್ತಾ ಇದ್ದೀರಿ, ಚಿತ್ರೋದ್ಯಮದಲ್ಲಿ ಅನುಕೂಲ, ನೆಮ್ಮದಿಯ ವಾತಾವರಣ ನಿಮ್ಮ ಪಾಲಿಗೆ ಲಭ್ಯ ಆಗಲೇಬೇಕಲ್ವೇ. ನೀವು ಮಾಡಬೇಕಾದ ಮಾತ್ರ ಗಣೇಶನ ಆರಾಧನೆ, ಕುಲದೇವರ ಸ್ಮರಣೆ ಎನ್ನುವಂಥದ್ದು ಬರಬೇಡಿ, ಆ ಭಗವಂತ ನಿಮ್ಮನ್ನು ಹರಸಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ. ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತೀಕ ನಿಮ್ಮ ನೆಚ್ಚಿನ ವಾಹಿನಿ ಓಂ ಟಿ ವಿ ಕನ್ನಡ, ಜ್ಯೋತಿಷ್ಯ, ಆಚಾರ, ವಿಚಾರ, ಧರ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ನಿಮಗಾಗಿ ಬಿತ್ತರ ಮಾಡ್ತಾ ಇದೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೋಚನೆ ಮಾಡಬೇಡಿ, ತಕ್ಷಣದಲ್ಲಿಯೇ ಸಬ್ಸ್ಕ್ರೈಬ್ ಆಗಿ. ಜಾತಕ ಅಭಿಯಾನ ನಿಮಗಾಗಿ ಆರಂಭ ಆದಂಥ ಒಂದು ವಿಶಿಷ್ಟವಾದಂಥ ಅಭಿಯಾನ. ನಿಮ್ಮ ಜನ್ಮದಿನಾಂಕವನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥ ನಂಬರಿಗೆ ಕೊಟ್ಟರೆ ಸಾಕು, ನಿಮ್ಮ ಜನ್ಮದಿನಾಂಕಕ್ಕೆ ಅನುಗುಣವಾಗಿ ಜಾತಕವನ್ನು ನಿರ್ಮಾಣ ಮಾಡಿ, ಯಾವ್ಯಾವ ಸಮಯದಲ್ಲಿ ಹೇಗಿರುತ್ತೆ, ನಿಮ್ಮ ಸ್ಥಿತಿಗತಿಗಳೇನು ಅನ್ನುವಂಥ ಸಂಪೂರ್ಣ ಚಿತ್ರಣವನ್ನು ರಚಿಸಿ ನಿಮ್ಮ ಮನೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕಮರ್ಷಿಯಲ್ ಕಾನ್ಸೆಪ್ಟ್ ಖಂಡಿತ ಅಲ್ಲ. ಇದರಿಂದ ಬರತಕ್ಕಂಥ ಅಲ್ಪ ಹಣವನ್ನು ಅನಾಥ ಮಕ್ಕಳ ಕಲ್ಯಾಣ ನಿಧಿಗಾಗಿ ಮೀಸಲಾಗಿಡೋಣ ಎನ್ನುವಂತಹ ಒಂದಿಷ್ಟು ಕಾಳಜಿ ನನಗಿದೆ. ಅಗತ್ಯ ಇದ್ದಲ್ಲಿ ಮಾತ್ರವೇ ಇದನ್ನು ಸ್ವೀಕಾರ ಮಾಡಿ, ಒತ್ತಾಯ ಎನ್ನುವಂಥದ್ದನ್ನು ಯಾರಿಗೂ ಕೂಡ ನಾನು ಮಾಡೋಕ್ಕೆ ಇಷ್ಟಪಟ್ಟು ಇಲ್ಲ, ಕೊಡೋದು ಕೂಡ ಇಲ್ಲ. ಹಾಗಾದರೆ ಇವತ್ತು ನಾನು ಹೋಗ್ಬಿಟ್ಟು ಬರ್ತೀನಿ, ನಾಳೆ ನಿಮ್ಮ ನಿತ್ಯ ಭವಿಷ್ಯ ಹೇಗಿರುತ್ತೆ ಎನ್ನುವಂತಹ ಸ್ಥಿತಿಗತಿಗಳನ್ನು ಅರಿಯೋದಕ್ಕಾಗಿ ನೀವು ಕಾತುರತೆಯಿಂದ ನಾಳೆ ಕೂತ್ಕೊಂಡಿರಿ. ಇವತ್ತು ಶುಭವಾಗಲಿ ನಿಮ್ಮ ಜೀವನಕ್ಕೆ. ನಾಳೆ ಭೇಟಿಯಾಗೋಣ ಇದೇ ಒನ್ ಇಂಡಿಯಾ ಮತ್ತು ಬೋಲ್ಡ್ ಸ್ಕೈನಲ್ಲಿ. ನಮಸ್ಕಾರ.